ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ಮೋಸ್ಟ್ ಆಫ್ ದ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮತ್ತು ರಿಸಲ್ಟ್ ಯಾವಾಗ ಬಿಡ್ತಾರೆ ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ಕೆ ಇ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ. ಇವತ್ತೆಲ್ಲ ಏನೆಲ್ಲ ನಡೀತು, ಏನೆಲ್ಲ ಸಾಧ್ಯತೆ ಇದೆ, ಆಪ್ಷನ್ ಎಂಟ್ರಿ ಏನಾಗುತ್ತೆ, ಅದೇ ರೀತಿ ರಿಸಲ್ಟ್ ಮತ್ತು ಪ್ರಕಟಗೊಳ್ಳುತ್ತಾ ಏನು ಅಂತ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ನೀವು ಲೈಕ್ನ ಮಾಡ್ಬೋದು. ಇಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಗಮನಿಸ್ಬೋದು, ಇಲ್ಲಿ ಸರ್ಕಾರದ ಕಡೆಯಿಂದ ಮತ್ತೆ ಮೇಲ್ಮನವಿ ಅರ್ಜಿ ಸಲ್ಲಿಸೋಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ಕೂಡ ಉನ್ನತ ಶಿಕ್ಷಣ ಸಚಿವರು ಸ್ಪಷ್ಟನೆ ನೀಡಿದ್ದಾರೆ. ಈಗ ಮತ್ತೆ ಕೋರ್ಟ್ ಮೊರೆ ಹೋಗ್ತಾರೆ. ಅದರ ಪ್ರಕಾರ ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಬಂದುಬಿಟ್ಟು ಸದ್ಯಕ್ಕೆ ಇರೋದಿಲ್ಲ. ಮತ್ತೆ ಕೋರ್ಟ್ ಮೊರೆ ಹೋಗಿ ಮತ್ತೊಂದು ಸತಿ ಮನೆ ನ್ಯಾಯಾಲಯವು ಆದೇಶ ಹೊರಡಿಸಿದ್ರ ನಂತರ ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಪ್ರೊವೈಡ್ ಮಾಡ್ತಾರೆ. ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಇಲ್ಲ, ನಿಮ್ಮ ಅಕಾಡೆಮಿಕ್ ಇಯರು ಹೊಡೆತ ಬೀಳುತ್ತೆ, ಡಿಲೇ ಆಗೋದು ಖಂಡಿತ ಶತಸಿದ್ಧ. ನಂತರ ರಿಸಲ್ಟ್ ಬಂದುಬಿಟ್ಟು ಆಲ್ರೆಡಿ ಕೋರ್ಟ್ ಆದೇಶದ ಪ್ರಕಾರ ರಿಸಲ್ಟ್ ಘೋಷಣೆ ಮಾಡ್ಬೋದು, ಬಟ್ ಮತ್ತೆ ಮೇಲ್ಮನವಿ ಅರ್ಜಿ ಸಲ್ಲಿಸಿರೋ ಕಾರಣ ಸದ್ಯಕ್ಕೆ ರಿಸಲ್ಟ್ ಬರುವುದಿಲ್ಲ. ಮತ್ತೊಂದು ಬಾರಿ ಕೋರ್ಟ್ಗೆ ಹೋಗಿ ಈಗ ಸದ್ಯಕ್ಕೆ ಏಕಸದಸ್ಯ ಪೀಠ ಘೋಷಣೆ ಆದೇಶವನ್ನು ಹೊರಡಿಸಿರುತ್ತೆ. ನಂತರ ತ್ರಿಸದಸ್ಯ ಪೀಠ ಅಥವಾ ದ್ವಿಸದಸ್ಯ ಪೀಠಕ್ಕೆ ನಿಮ್ಮ ಸಿ ಇ ಟಿ ಇಶ್ಯೂ ವರ್ಗಾವಣೆ ಆದರೂ ಆಗಬಹುದು, ಇಲ್ಲಾಂದರೆ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರೆ ಹೋಗ್ಬೋದು, ಯಾವುದು ಹೇಳೋಕ್ಕಾಗಲ್ಲ. ಬಟ್ ಸಿಚುವೇಶನ್ ಡಿಪೆಂಡ್ ಆಗುತ್ತೆ. ಸದ್ಯಕ್ಕೆ ಆಪ್ಷನ್ ಎಂಟ್ರಿನೂ ಕೂಡ ಲೇಟು, ಅದೇ ರೀತಿ ರಿಸಲ್ಟ್ ಕೂಡ ಡಿಲೇ ಆಗುತ್ತೆ. ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀಟಾಗಿ ಮುಗಿಸ್ಕೊಳ್ಳಿ, ವೆರಿಫಿಕೇಷನ್ ಸ್ಲಿಪ್ ಕೂಡ ಪ್ರೊವೈಡ್ ಮಾಡ್ತಾರೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡಿರಿ. ನಂತರ ಜಡ್ಜ್ಮೆಂಟ್ ಬರೋ ನಂತರ ನಿಮಗೆ ಫೈನಲ್ ಡಿಸಿಷನ್ ಬರುತ್ತೆ. ಒಟ್ಟಾರೆ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಕೂಡ ಈಗ ಮತ್ತೊಂದು ಶಾಕು, ಅದೇ ರೀತಿ ಫ್ರೆಷರ್ಸ್ ವಿದ್ಯಾರ್ಥಿಗಳು ಕೂಡ ಶಾಕ್ ಮೇಲೆ ಶಾಕ್ ಆಗಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.